ಗುಡ್ ಮಾರ್ನಿಂಗ್ ಸ್ಟೂಡೆಂಟ್, ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ನಿಮ್ಮ ಮುಂದಿನ ಪಾಠವಾದಂತಹ ತೋಳ ಬಂತು ತೋಳ ಈ ಪಾಠವನ್ನು ನೋಡೋಣ. ಮಕ್ಕಳೇ, ಈ ತೋಳ ಬಂತು ತೋಳ ಇದು ಒಂದು ಕಥೆಯಾಗಿದೆ. ನೋಡಿ, ಈ ಕಥೆಯಲ್ಲಿ ಯಾರ್ಯಾರು ಬರ್ತಾರೆ ಮತ್ತು ಈ ಕಥೆಯಿಂದ ನೀವು ಏನು ತಿಳ್ಕೊತೀರಾ ಇದನ್ನು ನೋಡೋಣ, ಆಯಿತಾ? ನೋಡಿ, ಒಂದು ಹಳ್ಳಿಯಲ್ಲಿ ರಾಮನೆಂಬ ಒಬ್ಬ ಉಡಾಳ ಹುಡುಗನಿದ್ದ. ಅವನಿಗೆ ತನ್ನ ವಿದ್ಯಾಭ್ಯಾಸದ ಬಗ್ಗೆಯಾಗಲಿ ಜೀವನದ ಬಗ್ಗೆಯಾಗಲಿ ಯಾವುದೇ ರೀತಿಯ ಜವಾಬ್ದಾರಿ ಇರಲಿಲ್ಲ. ಮನೆಯವರು, ಶಾಲೆಯಲ್ಲಿ ಶಿಕ್ಷಕರು, ನೆಂಟರಿಷ್ಟರು ಎಲ್ಲರೂ ಬುದ್ಧಿ ಮಾತು ಹೇಳಿದರೂ ಕೇಳುತ್ತಿರಲಿಲ್ಲ. ಹೊಟ್ಟೆ ತುಂಬ ಊಟವನ್ನು ಮಾಡಿ ಯಾವ ಕೆಲಸವನ್ನ ಮಾಡದೆ ಯಾವಾಗಲೂ ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತಿದ್ದ. ತಂದೆ ತಾಯಿಗೂ ಇವನದೇ ಚಿಂತೆ. ಏನು ಮಾಡಲು ತೋರದೆ ಕೊನೆಗೆ ಶಾಲೆಯನ್ನು ಬಿಡಿಸಿ ದನ ಕಾಯುವ ಕೆಲಸಕ್ಕೆ ನೇಮಿಸಿದರು. ಪ್ರತಿದಿನ ಬೆಳಗ್ಗೆ ತಪ್ಪದೇ ದನಗಳನ್ನು ಮೇಯಿಸಲು ಬೆಟ್ಟದ ತಪ್ಪಲಿಗೆ ಕರೆದುಕೊಂಡು ಹೋಗಿ ಸಂಜೆಯ ತನಕ ಅಲ್ಲಿಯೇ ಇದ್ದು ಬರಬೇಕಾಗಿತ್ತು. ಅಂತೂ ಇಂತೂ ಪ್ರತಿದಿನ ತಂದೆಗೆ ಹೆದರಿಕೆಯಿಂದ ಈ ಕೆಲಸವನ್ನು ಮಾಡುತ್ತಿದ್ದ. ತಂದೆ ತಾಯಿಗೆ ಹೇಗೋ ತನ್ನ ಮಗನು ತುಂಟಾಟ ಬಿಟ್ಟು ಈ ಕೆಲಸವನ್ನು ಮಾಡುತ್ತಿದ್ದಾನೆಲ್ಲ ಎಂಬ ಸಂತೋಷ. ಬುದ್ಧಿ ಬದಲಾಯಿತಲ್ಲ, ಅಷ್ಟೇ ಸಾಕು, ಇನ್ನು ದೊಡ್ಡವನಾದರೆ ಹೆಚ್ಚು ಜವಾಬ್ದಾರಿಯುತ ಹುಡುಗನಾಗುತ್ತಾನೆಂಬ ನಂಬಿಕೆ ಇತ್ತು. ನೋಡಿ ಮಕ್ಕಳೇ, ಒಂದಲ್ಲ ಒಂದೂರಲ್ಲಿ, ಒಂದು ಹಳ್ಳಿಯಲ್ಲಿ ರಾಮ ಎನ್ನುವಂತಹ ಒಬ್ಬ ಹುಡುಗನಿದ್ದ. ಅವನು ತುಂಬ ಉಡಾಳ ಬುದ್ಧಿಯನ್ನು ಹೊಂದಿದ್ದ. ಅಂದರೆ ಅವನಿಗೆ ಏನು ಉಡಾಳತನ ಜಾಸ್ತಿಯಾಗಿತ್ತು. ಅವನು ಸೋಂಬೇರಿಯಾಗಿದ್ದ ಅಂತ ಹೇಳ್ಬೋದು. ಅವನಿಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಆಸಕ್ತಿ ಇರಲಿಲ್ಲ, ಹಾಗೆ ಈ ಜೀವನದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಏನು ಜವಾಬ್ದಾರಿಯನ್ನು ಅವನು ಹೊಂದಿರಲಿಲ್ಲ. ಜವಾಬ್ದಾರಿ ಅನ್ನುವಂಥದ್ದು ಬರಲ್ಲ, ಅವನು ಚಿಕ್ಕ ಹುಡುಗ ಆಗಿರ್ತಾನೆ. ಆದರೆ ಈ ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಓದುವಿಕೆಯಲ್ಲೂ ಕೂಡ ಅವನಿಗೆ ಆಸಕ್ತಿ ಅನ್ನುವಂಥದ್ದು ಇರಲಿಲ್ಲ. ಹಾಗೆ ಇವನ ತಂದೆ ತಾಯಿಯರು ಮತ್ತು ಶಿಕ್ಷಕರು ಎಷ್ಟು ಬುದ್ಧಿ ಮಾತು ಹೇಳಿದರೂ ಕೂಡ ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ. ಇವನಿಗೆ ಏನು ಹೊಟ್ಟೆ ತುಂಬ ಒಂದಿಷ್ಟು ಊಟವನ್ನು ಕೊಟ್ಬಿಟ್ರೆ ಊಟ ಮಾಡಿಕೊಂಡು ಏನು ಮಾಡ್ತಾ ಇದ್ದ, ವ್ಯರ್ಥವಾಗಿ ಸಮಯ ಹಾಳು ಮಾಡ್ತಾ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾ ಇದ್ದ. ಆಯಿತಾ, ಹೀಗೆ ಮಾಡ್ತಾ ಇರುವವನ್ನ ನೋಡಿ ತಂದೆ ತಾಯಿಗೆ ಏನಾಯಿತು, ಅವನದೇ ಚಿಂತೆ ಸ್ಟಾರ್ಟ್ ಆಯಿತು. ಏನಪ್ಪ ಇದು ಅಂತ. ಹಾಗೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದೆ. ಗೊತ್ತಾಗದೆ ಅವ್ರು ಏನು ಮಾಡಿದ್ರು ಗೊತ್ತಾ, ಶಾಲೆಯನ್ನು ಬಿಡಿಸ್ಬಿಟ್ರು. ಯಾಕೆಂದರೆ ಶಾಲೆಗೆ ಕಳಿಸಿದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಶಾಲೆಯನ್ನು ತಪ್ಪಿಸಿದ್ರು. ಹಾಗೆ ಪ್ರತಿದಿನ ಏನು ಮಾಡಿದ್ರು, ಅವನನ್ನು ಬೆಟ್ಟದ ಒಂದು ತಪ್ಪಲಿಗೆ, ಬೆಟ್ಟದ ಒಂದು ತುತ್ತ ತುದಿಗೆ ದನವನ್ನು ಕಾಯೋ ಕೆಲಸಕ್ಕೆ ಅವನನ್ನು ಕರ್ಕೊಂಡು ಹೋದರು. ಹಾಗೆ ಸಂಜೆ ತನಕ ಅಲ್ಲೇ ಇರಬೇಕಾಗಿತ್ತು ಅವನು ಆ ದನವನ್ನು ಕರ್ಕೊಂಡು ಹೋಗು. ಒಂದು ಬೆಳಿಗ್ಗೆ ಅವನು ದನವನ್ನು ಕರ್ಕೊಂಡು ಹೋದರೆ ಸಾಯಂಕಾಲದ ತನಕ ಆ ದನವನ್ನು ಏನು ಮೇವಿಗೆ ಕರ್ಕೊಂಡು ಹೋಗಿ ಅಲ್ಲೇ ಕೂತ್ಕೊಂಡು ಬರಬೇಕಾಗಿತ್ತು. ಹಾಗೆ ಏನು ಮಾಡಿದ್ರು ಇದೇ ತರಹ ತಂದೆ ತಾಯಿ, ಓ ಈ ಮಗ, ನಮ್ಮ ಮಗ ಇವಾಗ ಅಂತೂ ಇಂತೂ ದನ ಕಾಯೋ ಒಂದು ಕೆಲಸದಲ್ಲಾದರೂ ಆಸಕ್ತಿ ತೋರಿಸ್ತಾ ಇದ್ದಾನಲ್ಲ, ಹೇಗೋ ತುಂಟಾಟ ಬಿಟ್ಬಿಟ್ಟು ಅವನ ಜೀವನದಲ್ಲಿ ಏನಾದರೂ ಆಸಕ್ತಿಯನ್ನು ತಂದುಕೊಂಡು ಏನಾದರೂ ಒಂದು ಸಾಧನೆ ಮಾಡಿದ್ರೆ ಸಾಕು. ಇಷ್ಟು ಒಂದು ಬುದ್ಧಿವಂತಿಕೆ ಒಂದು ಈ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂದರೆ ಸ್ವಲ್ಪ ದೊಡ್ಡವನಾದ ನಂತರ ಏನಾಗುತ್ತೆ, ಅವನಿಗೆ ಜವಾಬ್ದಾರಿಯುತವಾದಂತಹ ಕೆಲಸ ಸಿಗತ್ತೆ. ಹಾಗೆ ಜವಾಬ್ದಾರಿ ಅನ್ನುವಂಥದ್ದು ಅವನಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಮಗ ಒಳ್ಳೆ ದಾರಿಯಲ್ಲಿ ನಡೀಬೋದು ಅಂತ ಯೋಚನೆ ಮಾಡ್ತಾರೆ. ನೋಡಿ, ದಿನವೂ ದನಗಳನ್ನು ಬೆಟ್ಟದ ತಪ್ಪಲಿನಲ್ಲಿ ಬಿಟ್ಟು ಹುಡುಗನು ಒಂದು ಮರದ ಕೆಳಗೆ ನೆರಳಿನಲ್ಲಿ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದನು. ಬೆಳಗಿನಿಂದ ಸಂಜೆಯವರೆಗೂ ಅಕ್ಕಪಕ್ಕದ ಹೊಲಗಳಲ್ಲಿ ಜನರು ಅವರವರ ಕೆಲಸ ಮಾಡುತ್ತಿದ್ದರು. ಇವನು ಪ್ರತಿದಿನ ಇದನ್ನೆಲ್ಲ ನೋಡುತ್ತಿದ್ದನು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಇದ್ದಕ್ಕಿದ್ದಂತೆ ಅವನ ಮನಸ್ಸಿನಲ್ಲಿ ದುರಾಲೋಚನೆ ಹೊಳೆಯಿತು. ಏನು ಬಂತು ದುರಾಲೋಚನೆ ನೋಡಿ, ಇದ್ದಕ್ಕಿದ್ದಂತೆಯೇ ಎದ್ದು ನಿಂತು ಎಂದು ಏನು ಇದ್ದಕ್ಕಿದ್ದಂತೆಯೇ ಎದ್ದು ನಿಂತು, ಅಯ್ಯೋ ಕಾಪಾಡಿ ಕಾಪಾಡಿ, ತೋಳ ಬಂದಿದೆ, ನನ್ನನ್ನು ತಿಂದು ಬಿಡುತ್ತದೆ, ಯಾರಾದರೂ ಬನ್ನಿ ಎಂದು ಜೋರಾಗಿ ಕಿರುಚಾಡಲಾರಂಭಿಸಿದನು. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಜನರು ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಈ ಹುಡುಗನನ್ನು ಕಾಪಾಡಲು ಓಡಿ ಬಂದರು. ಹುಡುಗನನ್ನು ಸಂತೈಸುತ್ತಾ, ಹೆದರಬೇಡ, ತೋಳ ಎಲ್ಲಿ, ಯಾವ ಕಡೆ ಹೋಯಿತು, ನಾವುಗಳು ಅದನ್ನು ಕೊಂದು ಹಾಕಿಬಿಡುತ್ತೇವೆ, ಅದನ್ನು ತೋರಿಸು ಎಂದು ಕೇಳಿದರು. ಆಗ ರಾಮನು ಗಹಗಹಿಸಿ ನಗುತ್ತಾ, ನಾನು ತಮಾಷೆಗಾಗಿ ಮಾಡಿದ್ದು ನಿಜವೆಂದು ನಂಬಿ ನೀವೆಲ್ಲರೂ ಓಡಿ ಬಂದಿರಾ, ಎಂತಹ ದಡ್ಡ ಜನ ನೀವು ಎಂದನು. ಇವನ ಮಾತನ್ನು ಕೇಳಿ ಏನೂ ತಿಳಿಯದ ಹುಡುಗ ಇರಲಿ, ತಮಾಷೆಗಾಗಿ ಮಾಡಿದ್ದಾನೆ ಎಂದು ಮಾತನಾಡಿಕೊಳ್ಳುತ್ತಾ ಎಲ್ಲರೂ ಹೊರಟು ಹೋದರು. ನೋಡಿ ಈ ಹುಡುಗ ಏನು ಮಾಡ್ತಾ ಇದ್ದಾನೆ ಅಂತ, ದಿನಾನೂ ಏನು ಮಾಡ್ತಾನೆ, ದಿನಾಲೂ ದನಗಳನ್ನು ಕರ್ಕೊಂಡು ಅವನು ಬೆಟ್ಟದ ತಪ್ಪಲಿಗೆ ಹೋಗಿ ಅಲ್ಲಿ ಒಂದು ಮರದ ಕೆಳಗೆ ಕೂತ್ಕೋತಾನೆ.
ಆ ದನಗಳೆಲ್ಲ ಏನು ಮೇವಿನ ಒಂದು ಸಂದರ್ಭದಲ್ಲಿ ಇವನು ಏನು ಮಾಡ್ತಾನೆ, ಮರದ ಕೆಳಗಡೆ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಒಂದಿನ ಒಂದನಿಗೆ ಅವನಿಗೆ ಏನಾಗುತ್ತೆ, ಒಂದು ದುರಾಲೋಚನೆ ಉಳಿಯುತ್ತೆ. ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಲ್ಲ, ಏನಾದರೂ ಮಾಡಬೇಕಲ್ಲ ಅಂತ ಅವನು ಏನು ಮಾಡ್ತಾನೆ ಅಂದರೆ ದೊಡ್ಡದಾಗಿ ಕಿರ್ಚಿದಾನೆ. ಏನು, ಅಯ್ಯೋ ಬನ್ನಿ ಕಾಪಾಡಿ, ಯಾರಾದರೂ ಬನ್ನಿ ನನ್ನ ಕಾಪಾಡಿ, ಇಲ್ಲಿ ಒಂದು ತೋಳ ಬಂದಿದೆ ಅದು ನನ್ನನ್ನು ಏನು ಮಾಡುತ್ತೆ, ತಿಂದ್ಬಿಡತ್ತೆ ಇವಾಗ, ದಯಮಾಡಿ ಬಂದು ಕಾಪಾಡಿ ಅಂತ ಕಿರ್ಚಾಡ್ತಾನೆ. ಆಗ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹುಡುಗರು, ಹಾಗೆ ಅಲ್ಲೇ ಕೆಲಸ ಮಾಡ್ತಾ ಇರುವಂತಹ ಜನರು, ಅವ್ರ ಕೆಲಸವನ್ನೆಲ್ಲ ಬಿಟ್ಟು ಆ ಹುಡುಗ ಕೂಗ್ತಾ ಇದ್ದಾನಲ್ವಾ ಆ ಕಡೆಗೆ ಬರ್ತಾರೆ. ಹಾಗೆ ಅವರೆಲ್ಲರೂ ಏನು ಮಾಡ್ತಾರೆ, ಏನೂ ಭಯ ಪಟ್ಕೋಬೇಡ, ಏನೂ ಆಗಲ್ಲ, ಆಯಿತಾ, ನಾವಿದ್ದೀವಿ, ತೋಳ ಯಾವ ಕಡೆ ಹೋಯಿತು ಅಂತ ತೋರಿಸು, ನಾವು ಅದನ್ನು ಏನು ಮಾಡ್ತೀವಿ, ಹೊಡೆದು ಹಾಕ್ಬಿಡ್ತೀವಿ, ಕೊಂದು ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. ಆಗ ಅವನು ಅಂತಾನೆ, ಅಯ್ಯೋ ನೀವೆಲ್ಲ ದಡ್ಡ ಜನಗಳು, ನಾನು ಕೂಗಿದ ತಕ್ಷಣ ನೀವೆಲ್ಲ ಬಂದುಬಿಟ್ರಾ, ಅಲ್ಲಿ ತೋಳನೂ ಇಲ್ಲ ಏನೂ ಇಲ್ಲ, ನಾನು ಕೇವಲ ತಮಾಷೆಗಾಗಿ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳ್ತಾನೆ. ಆಗ ಜನರೆಲ್ಲ ಏನಂದ್ಕೋತಾರೆ, ಓ ಪಾಪ ಇವನಿಗೆ ಏನೂ ಗೊತ್ತಿಲ್ಲ, ಮೊದಲೇ ದಡ್ಡ ಈ ಹುಡುಗ, ಏನೂ ಗೊತ್ತಿಲ್ಲ, ತಮಾಷೆಗಾಗಿ ಮಾಡ್ದಾನೆ, ಮಾಡಿಕೊಂಡ, ಹೋದರೂ ಹೋಗಲಿ ಬಿಡಿ ಅಂತ ಹೇಳ್ಕೊಂಡು ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.